ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಹುಲ್ಗೆವ್ವ ಬಿ ಎಡ್ ಫಸ್ಟ್ ಇಯರ್ ಸ್ಟೂಡೆಂಟು ನಾನು ಕೆ ಎಲ್ ಇ ಸೊಸೈಟೀಸ್ ಕಾಲೇಜ್ ಆಫ್ ಎಜುಕೇಷನ್ ವಿದ್ಯಾನಗರ್ ಹುಬ್ಬಳ್ಳಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವತ್ತು ನಾನು ಯು ಡಿ ಪಿ ಮ್ಯಾಥಮೆಟಿಕ್ಸ್ನಲ್ಲಿ ಪ್ರೊಸೆಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಟಾಪಿಕ್ನ ಮಾರ್ಗದರ್ಶಕರಾದ ಶ್ರೀ ವೀರೇಶ್ ಎ ಕಲಕೇರಿ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತಿದ್ದೇನೆ ಮೊದಲು ಮ್ಯಾಥಮೆಟಿಕ್ಸ್ನ ಪ್ರಕ್ರಿಯೆಗಳು ಅಂದರೆ ಗಣಿತೀಯ ಪ್ರಕ್ರಿಯೆಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಅದರ ಪೀಠಿಕೆ ಏನು ಅದರಲ್ಲಿ ಎಷ್ಟು ವಿಂಗಡಣೆಗಳಿದಾವೋ ಮತ್ತು ಅವನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಒಂದೊಂದು ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಫಸ್ಟು ಗಣಿತೀಯ ಪ್ರಕ್ರಿಯೆಗಳ ಬಗ್ಗೆ ಪೀಠಿಕೆ ನೋಡೋಣ ನಾವು ಭೌತಿಕವಾಗಿ ಬೆಳೆಯುವುದು ನಿಂತಾಗಲೂ ಸಹ ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆ ಕುಂಠಿತವಾಗುವುದಿಲ್ಲ ನಮ್ಮ ಶಾಲಾ ಶಿಕ್ಷಣ ಮುಗಿದಿರಬಹುದು ಆದರೂ ಕೂಡ ನಾವು ವಿವಿಧ ಮೂಲಗಳಿಂದ ನಮ್ಮ ಸುತ್ತಲಿನ ಪರಿಸರದಿಂದ ಕಲಿಯುವುದು ನಿಲ್ಲುವುದಿಲ್ಲ ಈ ನಿಟ್ಟಿನಲ್ಲಿ ಗಣಿತ ಕಲಿಕೆಯು ವಿದ್ಯಾರ್ಥಿಗಳನ್ನು ಸಂವೇದನಾಶಾಲಿಗಳು ಉಪಯುಕ್ತರು ಸಮರ್ಥರನ್ನಾಗಿಸುತ್ತದೆ ಅದಕ್ಕಾಗಿ ಶಿಕ್ಷಕರು ತಮ್ಮ ಬೋಧನೆಯ ಸಮಯದಲ್ಲಿ ದೊರೆಯುವ ಪ್ರತಿಯೊಂದೂ ಅವಕಾಶಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಗಣಿತದ ಬಗ್ಗೆ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸಬೇಕು ಗಣಿತದ ಪ್ರಕ್ರಿಯೆಗಳಾದ ಕೌಶಲ್ಯಗಳನ್ನು ಬಳಸಿ ವಿದ್ಯಾರ್ಥಿಗಳು ಗಣಿತದಲ್ಲಿ ಸಮಸ್ತರಾಗುವಂತೆ ಮಾಡಬೇಕು ನಂತರ ಗಣಿತದ ಪ್ರಕ್ರಿಯೆಗಳನ್ನು ಮುಖ್ಯವಾಗಿ ನಾವು ಐದು ರೀತಿಯಲ್ಲಿ ವಿಂಗಡಿಸಿದ್ದೇವೆ ಅವುಗಳೆಂದರೆ ಗಣಿತೀಯ ಪ್ರತಿನಿಧಿಸುವಿಕೆ ಗಣಿತೀಯ ಸಂಬಂಧಗಳು ಗಣಿತೀಯ ಕಾರಣೀಕರಿಸುವಿಕೆ ಗಣಿತದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವಿಕೆ ಐದನೆಯದು ಗಣಿತಿಯ ಪ್ರತಿಬಿಂಬಿಸುವಿಕೆ ಈ ಐದು ಪ್ರಕ್ರಿಯೆಗಳನ್ನು ನಾವು ಈ ಒಂದೊಂದು ಆಗಿ ತಿಳಿತಾ ಹೋಗೋಣ ಮೊದಲನೇ ಪ್ರಕ್ರಿಯೆ ಗಣಿತೀಯ ಪ್ರತಿನಿಧಿಸುವಿಕೆ ಗಣಿತದ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ಹಲವಾರು ವಿಧಾನದಲ್ಲಿ ಪ್ರತಿನಿಧಿಸುತ್ತಾರೆ ಉದಾಹರಣೆಗೆ ರೇಖಾಗಣಿತೀಯ ಸಾಂಖ್ಯಿಕ ಬೀಜಗಣಿತ ನಕ್ಷೆಗಳು ಚಿತ್ರಗಳು ಇತ್ಯಾದಿ ವಿದ್ಯಾರ್ಥಿಗಳು ಈ ಪ್ರತಿನಿಧಿಸುವಿಕೆಯನ್ನು ಪರಸ್ಪರ ಹೋಲಿಸಿ ತಮಗೆ ಅವಶ್ಯವಿರುವ ಸೂಕ್ತವಾದ ಆಯ್ಕೆ ಮಾಡಿಕೊಂಡು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುತ್ತಾರೆ ಉದಾಹರಣೆ ಹಾಗೆಯೇ ತಮ್ಮ ದಿನದ ಚಟುವಟಿಕೆಯನ್ನು ಪ್ರತಿನಿಧಿಸಲು ವಿದ್ಯಾರ್ಥಿಗಳು ಪೈ ನಕ್ಷೆಗಳನ್ನು ತಕ್ಷಣ ರಚಿಸುವರು ಇದರ ಮೇಲೆ ಒಂದು ಉದಾಹರಣೆಯನ್ನು ಪ್ರಶ್ನೆ ಮೂಲಕ ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ ಹಾಗಾದರೆ ಬನ್ನಿ ಪ್ರಶ್ನೆ ಏನಂತ ನೋಡೋಣ ಒಂದು ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳು ಇರುತ್ತಾರೆ ಅದರಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಗಣಿತದಲ್ಲಿ ಅನುತ್ತೀರ್ಣರಾಗಿದ್ದಾರೆ ಇನ್ನು ಇಪ್ಪತ್ತೈದು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಉತ್ತೀರ್ಣರಾಗಿರುತ್ತಾರೆ ಉಳಿದ ಐವತ್ತು ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿರುತ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಪೈನಕ್ಷೆ ರಚಿಸಿ ಈ ರೀತಿ ಕ್ವಶನ್ ಕೊಟ್ಟಾಗ ಫಸ್ಟ್ ವಿದ್ಯಾರ್ಥಿಗಳು ಇಷ್ಟದ ಅಂತ ನಾವು ದತ್ತನ್ ಬರ್ಕೊಂಡ್ಬಿಡೋಣ ದತ್ತ ಏನೇನು ಕೊಟ್ಟಿದ್ದ ದತ್ತ ಅಂದರೆ ಡಾಟಾ ಏನೇನು ಕೊಟ್ಟಿದ್ದಾರೆ ಅಂತ ಬರ್ಕೊಂಬಿಡೋಣ ತರಗತಿಯಲ್ಲಿ ವಿದ್ಯಾರ್ಥಿಗಳು ನೂರು ಬರ್ಕೊಂಡ್ಬಿಡಣ್ಣ ಆಮೇಲೆ ಗಣಿತದಲ್ಲಿ ಉತ್ತೀರ್ಣರ ಅನುತ್ತೀರ್ಣರಾದ ವಿದ್ಯಾರ್ಥಿಗಳು ಅಂದ್ರೆ ಫೇಲ್ ಆದವರು ಎಷ್ಟು ಜನ ಇಪ್ಪತ್ತೈದು ಜನ ಅದೇ ರೀತಿ ಗಣಿತದಲ್ಲಿ ಜಸ್ಟ್ ಪಾಸ್ ಆದವರು ಅಂದ್ರೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಇಪ್ಪತ್ತೈದು ಇರ್ತಾರೆ ಅದಾದಮೇಲೆ ಗಣಿತದಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಅಂದರೆ ಚೊಲೋ ಮಾರ್ಕ್ಸ್ ತೊಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಅವರು ಐವತ್ತು ಜನ ವಿದ್ಯಾರ್ಥಿಗಳು ಇವ್ರದು ಪೈನಕ್ಷಿ ಹಾಕ್ರಿ ಅಂದಾಗ ನೋಡ್ರಿ ಹಂಡ್ರೆಡ್ ಇದ್ದವು ಅದನ್ನು ನಾವು ಈಗ ಸದ್ಯಕ್ಕೆ ಮೂರು ಭಾಗ ಮಾಡಬೇಕು ಅದು ಇಪ್ಪತ್ತೈದು ಇಪ್ಪತ್ತೈದಂತೆ ಒಂದೊಂದು ಭಾಗ ಮಾಡಬೇಕು ಒಂದು ಐವತ್ತರ ಭಾಗ ಮಾಡಬೇಕು ಅಂದರೆ ಒಂದು ಸರ್ಕಲಲ್ಲಿ ಈಗ ಇಪ್ಪತ್ತೈದರದ್ದೊಂದು ಭಾಗ ಆಯಿತು ಇಪ್ಪತ್ತೈದರದ್ದೊಂದು ಭಾಗ ಇನ್ನೊಂದು ಐವತ್ತರದೊಂದು ಭಾಗ ಏನು ಮೂರು ಭಾಗ ಮಾಡಿದ್ವಿ ಈ ರೀತಿ ಪೈನಕ್ಷೆಯನ್ನು ರಚನೆ ಮಾಡಬೇಕು ಇದು ಏನು ಮಾಡುತ್ತಾ ಅಂತಂದರೆ ಇದು ಗಣಿತಿಯನ್ನು ಪ್ರತಿನಿಧಿಸೋದು ಯಾವ ರೀತಿ ಪ್ರತಿನಿಧಿಸ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೆಕ್ಸ್ಟು ಎರಡನೇದು ಗಣಿತೀಯ ಸಂಬಂಧಗಳು ವಿದ್ಯಾರ್ಥಿಗಳು ಗಣಿತದ ಪರಿಕಲ್ಪನೆಗಳು ಮತ್ತು ವಿಧಾನಗಳ ನಡುವೆ ಸಂಬಂಧವನ್ನು ಕಲ್ಪಿಸುವರು ಅಲ್ಲದೆ ದೈನಂದಿನ ಸಮಸ್ಯೆಗಳಿಗೆ ಈ ಪರಿಕಲ್ಪನೆಗಳನ್ನು ಅನ್ವಯಿಸಿ ಪರಿಹಾರವನ್ನು ಕಂಡುಕೊಳ್ಳುವರು ಇಲ್ಲಿ ವಿದ್ಯಾರ್ಥಿಗಳು ಗಣಿತದ ಒಂದು ಕ್ಷೇತ್ರದ ಪರಿಕಲ್ಪನೆ ಮತ್ತು ಕೌಶಲ್ಯಗಳನ್ನು ಮತ್ತೊಂದು ಕ್ಷೇತ್ರದ ಪರಿಕಲ್ಪನೆಗಳೊಂದಿಗೆ ಸಂಬಂಧವನ್ನು ಕಲ್ಪಿಸಬೇಕಾಗುತ್ತದೆ ಹೀಗೆ ಕಲ್ಪಿಸಿದಾಗ ವಿದ್ಯಾರ್ಥಿಗಳಿಗೆ ಗಣಿತವೆಂದರೆ ಕೇವಲ ಕೌಶಲ್ಯ ಮತ್ತು ಪರಿಕಲ್ಪನೆಗಳ ಅಗರವಲ್ಲವೆಂಬುದು ಅರ್ಥವಾಗುತ್ತದೆ ಒಂದು ಕ್ಷೇತ್ರದ ಪರಿಕಲ್ಪನೆಗಳನ್ನು ಇನ್ನೊಂದು ಕ್ಷೇತ್ರದ ಪರಿಕಲ್ಪನೆಗಳನ್ನು ಅರ್ಥೈಸಿಕೊಳ್ಳಲು ಬಳಸುತ್ತಾರೆ ಅಲ್ಲದೆ ಈ ರೀತಿಯ ಸಂಬಂಧೀಕರಿಸುವಿಕೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸಿಕೊಂಡು ಸಮಸ್ಯೆ ಪರಿಹರಿಸಿಕೊಳ್ಳುವುದರ ಮೂಲಕ ಗಣಿತದ ಉಪಯೋಗವನ್ನು ತರಗತಿಯಲ್ಲಷ್ಟೇ ಅಲ್ಲದೆ ಸುತ್ತಲ ಜಗತ್ತಿನಲ್ಲಿ ಆಗುವುದನ್ನು ಅನುಭವಿಸಬಹುದು ಉದಾಹರಣೆಗೆ ಆಯತದ ವಿಸ್ತೀರ್ಣ ಕಣ್ಣಿಡಿಯಲು ಬೀಜಗಣಿತ ಬಳಸಿಕೊಳ್ಳುವುದು ಅಂದರೆ ಇವಾಗ ಏನು ಕೊಟ್ಟರು ಗಣಿತೀಯ ಸಂಬಂಧಗಳು ಅಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನಾವು ಏನು ಮಾಡಬೇಕು ಅಂದರೆ ಸಂಬಂಧ ಕಲ್ಪಿಸಬೇಕು ಸಂಬಂಧ ಕಲಚಿ ನೋಡಬೇಕು ನೋಡಿದಾಗ ನಮಗೆ ಈ ಗಣಿತ ಸಂಬಂಧಗಳ ಬಗ್ಗೆ ಅರ್ಥ ಆಗುತ್ತೆ ಇದಕ್ಕೆ ಉದಾಹರಣೆ ಏನು ಕೊಟ್ಟರು ಅಂದರೆ ಆಯತದ ವಿಸ್ತೀರ್ಣ ಕಣ್ಣು ಉದಾಹರಣೆ ಕೊಟ್ಟರೆ ಆ ಆಯತ್ತದ ವಿಸ್ತೀರ್ಣ ಕಣ್ಣು ನಾವು ಏನು ಮಾಡ್ತೀವಿ ಅಂದರೆ ಬೀಜ ಗಣಿತನ ಉಪಯೋಗಿಸ್ತೀವಿ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನ ನಾನು ಪ್ರಶ್ನೆ ಮೂಲಕ ನಿಮಗೆ ತೋರಿಸ್ತೀನಿ ಪ್ರಶ್ನೆ ಹಗಲವು ಉದ್ದದ ಎರಡರಷ್ಟಕ್ಕಿಂತ ಒಂದು ಮೀಟರ್ ಹೆಚ್ಚಾಗಿದೆ ವಿಸ್ತೀರ್ಣ ಮುನ್ನೂರು ಮೀಟರ್ ಹೊಂದಿರುವ ಕಾಗದವನ್ನು ತಯಾರಿಸಲಾಗಿದೆ ಹಾಗಾದರೆ ಆ ಕಾಗದದ ಉದ್ದ ಮತ್ತು ಹಗಲು ಎಷ್ಟು ಅಂತ ಹೇಳರ ನೋಡ್ರಿ ಇದು ಆಯತಿ ಆಗುತ್ತೆ ಯಾಕೆ ಆಯತ ಆಗುತ್ತೆ ಅಂದರೆ ಉದ್ದದ ಎರಡರಷ್ಟಕ್ಕಿಂತ ಅಂದರೆ ಇಲ್ಲಿ ಉದ್ದ ಕಡಿಮೆ ಇದೆ ಹಗಲ ಏನಿದೆ ಅಂತ ಅರ್ಥ ಜಾಸ್ತಿ ಇದೆ ಅಂತ ಅರ್ಥ ಸೊ ಹಾಗಾಗಿ ಏನು ಮಾಡ್ತಾರ ಇದು ಕಾಗದ ಯಾವ ರೀತಿ ಇರುತ್ತ ಅಂತಂದರೆ ಸೊ ಆಯತ ಆಕಾರದಲ್ಲಿ ಇರ್ತೈತಿ ಇಲ್ಲಿ ನೋಡಿರಿ ನಮಗೆ ಡಾಟಾ ಏನು ಕೊಟ್ಟಾರ ಅಂತಂದ್ರೆ ಹಗಲವು ಉದ್ದದ ಎರಡರಷ್ಟಕ್ಕಿಂತ ಒಂದು ಮೀಟರ್ ಹೆಚ್ಚಾಗಿದೆ ಅಂತ ಹೇಳಾರ ಅಂದರೆ ನಾವೀಗ ಸದ್ಯಕ್ಕೆ ಉದ್ದನ ಎಕ್ಸ್ ಅಂತ ತಗೊಳ್ಳೋಣ ಹಗಲನ ಏನು ಹಗಲ ಏನಾಗುತ್ತ ಅವಾಗ ಟು ಎಕ್ಸ್ ಪ್ಲಸ್ ಒನ್ ಆಗುತ್ತಾ ಯಾಕಾಗುತ್ತ ಅಂತಂದರೆ ಸೊ ಏನೈತಿ ಅಲ್ಲಿಂದ್ರೂ ಉದ್ದದ ಎರಡರಷ್ಟಕ್ಕಿಂತ ಉದ್ದ ಎಕ್ಸ್ ಐತಿ ಅದರ ಎರಡರಷ್ಟು ಅಂದರೆ ಟೂ ಎಕ್ಸ್ ಒಂದು ಮೀಟರ್ ಹೆಚ್ಚಾಗಿದೆ ಅಂದರೆ ಪ್ಲಸ್ ಒನ್ ಆಗುತ್ತಾ ಈ ರೀತಿ ಆಮೇಲೆ ನಮಗೆ ಗೊತ್ತು ಆಯತದ ವಿಸ್ತೀರ್ಣ ಕಂಡಿರ್ತಕ್ಕಂಥ ಸೂತ್ರ ಏನಿದೆ ವಿಸ್ತೀರ್ಣ ಈಕ್ವಲ್ ಟು ಉದ್ದ ಇಂಟು ಟು ಹಗಲ ಅಂತಿದೆ ವಿಸ್ತೀರ್ಣ ನಮಗೆ ಏನು ಕೊಟ್ಬಿಟ್ಟಿದ್ದಾರೆ ಮುನ್ನೂರು ಕೊಟ್ಟಿದ್ದಾರೆ ಉದ್ದ ಏನು ಎಕ್ಸ್ ಇದೆ ಅಗಲ ಏನು ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ಒನ್ ಐತಿ ಅಲ್ಲಿ ಫಾರ್ಮುಲಾದಲ್ಲಿ ಹಾಕ್ಬೇಕು ಅದನ್ನು ಹಾಕಿದಾಗ ನಮ್ಮ ಟೋಟಲ್ ಅದನ್ನು ಹಾಕಿ ನಾವು ಬಿಡಿಸಿದಾಗ ಏನು ಬರುತ್ತೆ ಅಂದರೆ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಈಕ್ವಲ್ ಟು ಆಗುತ್ತೆ ಇದೊಂದು ವರ್ಗ ಸಮೀಕರಣ ಹೌದಾ ಈ ವರ್ಗ ಸಮೀಕರಣ ನಾವು ಈಗ ಸದ್ಯಕ್ಕೆ ಅಪ್ ಅಪವರ್ತನ ವಿಧಾನದ ಮೂಲಕ ಬಿಡಿಸೋಣ ಅಪವರ್ತನ ವಿಧಾನದ ಮೂಲಕ ಬಿಡಿಸಿದಾಗ ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದರೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಟ್ವೆಂಟಿ ಫೈ ಎಕ್ಸ್ ಮೈನಸ್ ಟ್ವೆಂಟಿ ಫೋರ್ ಎಕ್ಸ್ ಮೈನಸ್ ತ್ರೀ ಹಂಡ್ರೆಡ್ ಇಕ್ವಲ್ ಟು ಜೀರೋ ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಕಾಮನ್ ತೆಗೀರಿ ಫಸ್ಟು ಫಸ್ಟ್ ಎರಡು ಬಿಜುಕ್ತಿಗಳನ್ನ ಒಂದು ಗ್ರೂಪ್ ಮಾಡಿರಿ ಸೆಕೆಂಡ್ ಎರಡು ಬಿಜುಕ್ತಿಗಳನ್ನ ಮತ್ತೊಂದು ಗ್ರೂಪ್ ಮಾಡಿವಿ ಮಾಡಿದಾಗ ಫಸ್ಟ್ ಗ್ರೂಪಲ್ಲಿ ಎಕ್ಸ್ ಕಾಮನ್ ಆಗುತ್ತಾ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಆಗುತ್ತಾ ಸೆಕೆಂಡ್ ಗ್ರೂಪಲ್ಲಿ ಮೈನಸ್ ಟ್ವೆಲ್ ಕಾಮನ್ ಆಗುತ್ತ ಸೊ ಬ್ರಾಕೆಟಲ್ಲಿ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಫೈ ಆಗುತ್ತ ಈಕ್ವಲ್ ಟು ಝೀರೋ ನಾವು ನಾವಿವಾಗೇನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸ್ಟೆಪ್ ಎಕ್ಸ್ ಮೈನಸ್ ಟ್ವೆಲ್ಲು ಆ್ಯಂಡ್ ಇಂಟು ಟು ಎಕ್ಸ್ ಪ್ಲಸ್ ಟ್ವೆಂಟಿ ಫೈ ಈಕ್ವಲ್ ಟು ಝೀರೋ ಸೊ ಈಕ್ವೇಷನ್ಸಲ್ಲಿ ಡಿವೈಡ್ ಮಾಡಿಬಿಡ್ತೀವಿ ಎಕ್ಸ್ ಮೈನಸ್ ಟ್ವೆಲ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಈಕ್ವಲ್ ಟು ಟ್ವೆಲ್ ಆ್ಯಂಡ್ ಟು ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಈಕ್ವಲ್ವಲ್ವಲ್ವಲ್ವಲ್ವ ಟು ಮೈನಸ್ ಟ್ವೆಂಟಿ ಫೈವ್ ಡಿವಿಡ್ ಬೈ ಟು ಬಟ್ ನಾವಿಲ್ಲಿ ಎಕ್ಸ್ನ ಏನಂತ ಕನ್ಸಿಡರ್ ಮಾಡಬೇಕು ಅಂದರೆ ಟ್ವೆಲ್ ಅಂತಲೇ ತೊಗೋಬೇಕು ಯಾಕಂದರೆ ನಮಗೆ ಬಂದಿರತಕ್ಕಂಥ ಉತ್ತರನ ನಾವು ಯಾವಾಗಲೂ ಧನಾತ್ಮಕದಲ್ಲಿ ಧನಾತ್ಮಕವಾಗಿ ಬಂದಿರತಕ್ಕಂಥದನ್ನೇ ಮೂಲನ ತಗೋಬೇಕು ಹಾಗಾಗಿ ಎಕ್ಸಿಕ್ವಲ್ ಟು ಟ್ವೆಲ್ ಆಗುತ್ತಾ ಸೊ ಎಕ್ಸಿಕ್ವಲ್ ಟು ಟ್ವೆಲ್ ಅಂದರೆ ಅದರ ಅರ್ಥ ಏನು ಉದ್ದ ಹನ್ನೆರಡು ಮೀಟರ್ ಆಗಿತ್ತ ಅಗಲ ಏನಾಗುತ್ತೆ ಅಂದರೆ ಅದರ ಎರಡರಷ್ಟಕ್ಕಿಂತ ಅಂದರೆ ಇಪ್ಪತ್ತ್ನಾಲ್ಕು ಪ್ಲಸ್ ಒಂದು ಅಂದರೆ ಇಪ್ಪತ್ತೈದು ಮೀಟರ್ ಅಗಲ ಆಗಿರುತ್ತೆ ಅಂದರೆ ಈ ಕಾಗದದ ಉದ್ದ ಎಷ್ಟು ಹನ್ನೆರಡು ಮೀಟರ್ ಎಷ್ಟು ಇಪ್ಪತ್ತೈದು ಮೀಟರ್ ಈ ರೀತಿ ನಾವೇನು ಮಾಡ್ತೀವಿ ಆಯತ ಆಯತದ ವಿಸ್ತೀರ್ಣ ಕಂಡುಹಿಡಿಬೇಕು ಆದರೆ ಯೂಸ್ ಮಾಡಿದ್ದೇನು ಗಣಿತನ ಆಯತ ಅಂದರೆ ರೇಖಾ ಗಣಿತ ಯೂಸ್ ಮಾಡಿದ್ದು ಬೀಜಗಣಿತ ಅಂದರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ನಾವು ಏನು ಮಾಡಿದ್ವಿ ಸಂಪರ್ಕ ಕಲ್ಪಿಸಿದ್ವಿ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟು ಥರ್ಡ್ ಒನ್ನು ಗಣಿತೀಯ ಕಾರಣೀಕರಿಸುವಿಕೆ ವಿದ್ಯಾರ್ಥಿಗಳ ಕಾರಣೀಕರಿಸುವುದು ಕೌಶಲ್ಯಗಳನ್ನು ಬಳಸಿಕೊಳ್ಳುವವರು ಮತ್ತು ಅವುಗಳನ್ನು ಅನ್ವಯಿಸುವುದು ಉದಾಹರಣೆಗೆ ಸಂಬಂಧವನ್ನು ಗುರುತಿಸುವವರು ಅನುಗಮನ ಕಾರಣೀಕರಿಸುವಿಕೆ ಸಾಮಾನ್ಯೀಕರಿಸುವಿಕೆ ಹೀಗೆ ಕಾರಣೀಕರಿಸುವಿಕೆಯ ಪರಿಕಲ್ಪನೆ ಮತ್ತು ಪ್ರಕ್ರಿಯೆಗಳನ್ನು ಕಲಿಯಲು ಮತ್ತು ಅವುಗಳನ್ನು ಬಳಸಿಕೊಂಡು ಸಮಸ್ಯೆ ಪರಿಹರಿಸಲು ಸಹಾಯವಾಗುತ್ತದೆ ಇದನ್ನು ಉದಾಹರಣೆ ಮೂಲಕ ತಿಳಿಸ್ತೀನಿ ಅದಕ್ಕೆ ಉದಾಹರಣೆ ಏನು ತಗೊಂಡಿದ್ದೀನಿ ಅಂದರೆ ಎರಡು ಸರ್ವಸಮ್ಮ ತ್ರಿಭುಜಗಳ ವಿಸ್ತೀರ್ಣವು ಚೌಕದ ವಿಸ್ತೀರ್ಣಕ್ಕೆ ಸಮ ಎಂದು ಕಾರಣೀಕರಿಸುವುದು ಸೊ ಯಾವ ರೀತಿ ಅಂದರೆ ಎರಡು ಸರ್ವಸಮ್ಮ ತ್ರಿಭುಜಗಳಂದ್ರೆ ಒಂದು ಎರಡು ತ್ರಿಭುಜಗಳನ್ನ ತೊಗೋರಿ ಆಮೇಲೆ ಒಂದು ಚೌಕ ತೊಗೋರಿ ಫಸ್ಟ್ ಇವೆರಡು ತ್ರಿಭುಜಗಳು ನೋಡಿರಿ ಫಸ್ಟ್ ತ್ರಿಭುಜ ಕನ್ಸಿಡರ್ ಮಾಡ್ರಿ ಸೊ ಇಲ್ಲಿ ಪ್ರತಿಯೊಂದು ಕೋನನೂ ಎಷ್ಟಿರುತ್ತೆ ಅಂದರೆ ಸಿಕ್ಸ್ಟಿ ಡಿಗ್ರಿ ಇರ್ತೈತಿ ಒಂದು ತ್ರಿಭುಜದ್ದು ಟೋಟಲ್ ಕೋನ ಒನ್ ಏಯ್ಟಿ ಡಿಗ್ರಿ ಆ್ಯಂಡ್ ಪ್ರತಿಯೊಂದು ಕೋನ ಏನಾಗಿರುತ್ತೆ ಸಿಕ್ಸ್ಟಿ ಡಿಗ್ರಿ ಆಗಿರುತ್ತೆ ಅಂಡ್ ಎರಡು ತ್ರಿಭುಜ ತೊಗೊಂಡ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಯಿತು ಆ್ಯಂಡ್ ನೆಕ್ಸ್ಟ್ ಚೌಕಕ್ಕೆ ಬರ್ರಿ ಚೌಕದಲ್ಲಿ ನೋಡಿರಿ ಪ್ರತಿಯೊಂದು ಕೋನ ತೊಂಬತ್ತು ಡಿಗ್ರಿ ಆಗಿರ್ತಾ ಆ ಚೌಕದ ಒಟ್ಟು ಕೋನಗಳ ಮೊತ್ತ ತ್ರೀ ಸಿಕ್ಸ್ಟಿ ಆಗಿರ್ತಾ ಇವು ಎರಡು ಸರ್ವಸಮ್ಮ ತ್ರಿಭುಜಗಳದ್ದು ಒಟ್ಟು ಮೊತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಇದ್ರದ್ದು ಒಂದೇ ಚೌಕದ್ದು ಕೋನಗಳ ಮೊತ್ತ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂದರೆ ಇವೆರಡು ಸರ್ವಸಮ ಅದು ಈ ರೀತಿ ನಾವೇನು ಮಾಡ್ತೀವಿ ಅಂದ್ರೆ ಗಣಿತನ ಕಾರಣೀಕರಿಸ್ತೀವಿ ಅಂತ ಹೇಳಬಹುದು ಇನ್ನು ಫೋರ್ತ್ ಒನ್ ನೋಡ್ರಿ ಗಣಿತದಲ್ಲಿ ಸಮಸ್ಯೆ ಪರಿಹಾರ ವಿದ್ಯಾರ್ಥಿಗಳು ಆಳವಾಗಿ ಅರ್ಥೈಸಿಕೊಳ್ಳಲು ವಿವಿಧ ಸಮಸ್ಯೆ ಪರಿಹಾರ ತಂತ್ರಗಳನ್ನು ಬಳಸಬೇಕು ಆಯ್ಕೆ ಮಾಡಬೇಕು ಹೋಲಿಕೆ ಮಾಡುವುದನ್ನು ಕಲಿಯಬೇಕು ಗಣಿತವನ್ನು ಕಲಿಯಲು ಸಮಸ್ಯೆ ಪರಿಹಾರದ ವಿಧಾನ ತಿಳಿಯುವುದು ಅತಿ ಮುಖ್ಯ ಇದು ಗಣಿತದ ಒಂದು ಭಾಗವಾಗಿದೆ ಅಂತ ಹೇಳಬಹುದು ಹಾಗಾದರೆ ಸಮಸ್ಯೆ ಪರಿಹಾರದ ಹಂತಗಳನ್ನ ನೋಡೋಣ ಮೊದಲನೆಯದು ಸಮಸ್ಯೆಯನ್ನು ಗುರುತಿಸುವುದು ಎರಡನೆಯದು ಸಮಸ್ಯೆಯನ್ನು ಅರ್ಥೈಸುವುದು ಮೂರು ಅಗತ ದತ್ತಾಂಶಗಳ ಸಂಗ್ರಹಣೆ ನಾಲ್ಕು ದತ್ತಾಂಶಗಳನ್ನು ಅರ್ಥೈಸುವುದು ಐದು ಪರಿಕಲ್ಪನೆಗಳನ್ನು ಅರ್ಥೈಸುವುದು ಅಂತಿಮ ತೀರ್ಮಾನ ಸೆವೆನ್ ಲಾಸ್ಟ್ ಒನ್ ಏನಿದೆ ಫಲಿತಾಂಶವನ್ನು ಪರಿಶೀಲಿಸುವುದು ಇದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದರ ಮೂಲಕ ಅರ್ಥ ಮಾಡ್ಕೊಳ್ಳಿ ಫಸ್ಟು ಎ ಯು ಡಿನ ಸಹೋದರನಾಗಿದ್ದಾನೆ ಡಿ ಯು ಬಿನ ತಂದೆಯಾಗಿದ್ದಾನೆ ಬಿ ಮತ್ತು ಸಿ ಸಹೋದರ ಸಹೋದರಾಗಿರುತ್ತಾರೆ ಹಾಗಾದರೆ ಏನು ಸಿ ಗೆ ಹೇಗೆ ಸಂಬಂಧಿಸಿದ್ದಾನೆ ಅಂತ ಬರುತ್ತೆ ಸೊ ಆ ರೀತಿ ಇದ್ದಾಗ ಏನು ಮಾಡ್ರಿ ಅಂತ ಅಂದರೆ ಸೊ ಆ ರೀತಿ ಹೇಳಿದಾಗ ಏನಾಯಿತು ಇಲ್ಲಿ ಏನು ಹೇಳಾರ ಅಂದರೆ ಎ ಯು ನ ಸಹೋದರನಾಗಿದ್ದಾನೆ ಹೌದಾ ಅಂದರೆ ಎ ಮತ್ತು ಗ ಇಲ್ಲಿ ನೋಡ್ರಿ ಇವರಿಬ್ಬರು ಏನು ಫ್ರೆಂಡ್ಸ್ ಅಂದರೆ ಸಹೋದರ ಅಣ್ಣ ತಮ್ಮ ಇವರು ನೆಕ್ಸ್ಟು ಬಿ ಯು ಡಿನ ತಂದೆ ಆಗಿದ್ದಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಬಿ ಕೆಳಗೆ ಬರ್ತೀನಿ ಬಿ ನ ತಂದೆ ಯಾರು ಇಲ್ಲಿ ಡಿ ಹಾಂ ಅದಾದಮೇಲೆ ಏನಿದೆ ಬಿ ಮತ್ತು ಸಿ ಅವರು ಸಹೋದರ ಸೋದರಿಯಾಗಿರುತ್ತಾರೆ ಅಂದರೆ ಬಿ ಮತ್ತು ಇಲ್ಲೋಡ್ರಿ ರೈಟ್ ಸೈಡ್ ಇದೆ ಇವರಿಬ್ಬರು ಏನು ಸಹೋದರರು ಇವರಿಬ್ಬರು ಸಹೋದರರು ಬಿನ ತಂದೆ ಡಿ ಇವರಿಬ್ಬರು ಸಹೋದರ ತಮ್ಮ ಅಂದರೆ ಬಿನ ತಂದೆ ಡಿ ಆದರೆ ಡಿ ಮತ್ತು ಡಿ ಡಿನ ಮಗ ಸಿ ಹಾಕ್ತಾನೆ ಡಿನ ಯಾರು ಎ ಎ ಮ ಎ ಸಿ ಏನಾಗ್ತಾನೆ ಇವರಿಬ್ಬರು ಸೋದರ ಅಂದರೆ ಇವರು ತಮ್ಮ ಅಂದರೆ ಇವನು ಏನು ಸಿ ಗೆ ಏನಾಗ್ತಾನೆ ಚಿಕ್ಕಪ್ಪನಾಗುವನು ಈ ರೀತಿ ನಾವೇನು ಮಾಡ್ತೀವಿ ಅಂತಂದರೆ ಸ ಗಣಿತದಲ್ಲಿ ಸಮಸ್ಯೆನ ಪರಿಹಾರ ಮಾಡ್ತೀವಿ ಅಂತ ಹೇಳಬಹುದು ಲಾಸ್ಟ್ವನ್ನು ಗಣಿತೀಯ ಪ್ರತಿಬಿಂಬಿಸುವಿಕೆ ಇದು ಏನಿದೆ ಅಂದರೆ ಇನ್ನು ಯಾವ ರೀತಿ ಗಣಿತ ನಾವು ಪ್ರತಿಬಿಂಬಿಸ್ತೀವಿ ಅಂತ ನೋಡಬಹುದು ವಿದ್ಯಾರ್ಥಿಗಳು ತಾವು ಕಂಡುಕೊಂಡ ಪರಿಹಾರವನ್ನು ತಾವು ಸಂಶೋಷಿತ ವಿಷಯವನ್ನು ಪ್ರಾತ್ಯಕ್ಷಿಕ ಮೂಲಕ ಪ್ರತಿಬಿಂಬಿಸುತ್ತಾರೆ ಹೀಗೆ ಪದೇ ಪದೇ ವಿಷಯವನ್ನು ಪ್ರತಿಬಿಂಬಿಸುವುದರಿಂದ ವಿದ್ಯಾರ್ಥಿಗಳು ಉತ್ತಮ ಸಮಸ್ಯೆ ಪರಿಹಾರಕರು ಆಗುವುದರಲ್ಲಿ ಸಂಶಯವಿಲ್ಲ ಇದನ್ನು ನೀವು ಯಾವ ರೀತಿ ಅಂದರೆ ಈಗ ಸಡನ್ನಾಗಿ ನಿಮ್ಗೆ ಇದು ಅರ್ಥ ಆಗ್ಬೇಕಂದ್ರೆ ಏನಿಲ್ಲ ಸಿಂಪಲ್ಲು ಒಂದೇ ಪ್ರಶ್ನೆಯನ್ನು ನಾವು ಪದೇ ಪದೇ ಬಿಡಿಸ್ತೀವಿ ಅದು ಆನ್ಸರ್ ಬರೋವರೆಗೂ ನೆಕ್ಸ್ಟು ಆ ಆನ್ಸರ್ ಬಂತು ಅಂದರೆ ನೆಕ್ಸ್ಟ್ ಕ್ವಶನ್ ಬಿಡಿಸೋಕೆ ಅದೇ ಥರದ ನಾವು ಪ್ರತಿ ಬಾರಿನೂ ಬಿಡಿಸ್ತಾ ಹೋದಂಗೆಲ್ಲ ನಾವು ಆ ಕ್ವಶನ್ಸ್ ಅಂದರೆ ಆ ರೀತಿ ಮೇಲೆ ಬರ್ತಕ್ಕಂಥ ಆನ್ಸ್ ಏನು ಪ್ರಾಬ್ಲಮ್ಸ್ನ ಈಸಿಯಾಗಿ ಬಿಡಿಸಿಬಿಡ್ತೀವಿ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಫಸ್ಟು ಟೂ ತ್ರೀ ಫೈವ್ ಸೆವೆನ್ ಲೆವೆನ್ ತರ್ಟೀನ್ ಇದೆ ನೆಕ್ಸ್ಟ್ ಸಂಖ್ಯೆ ಏನು ಅಂತ ಕೇಳ್ತಾರೆ ಕ್ವಶನ್ ನಿಮಗೆ ನೋಡಿರಿ ಈ ಟೂ ತ್ರೀ ಫೈವ್ ಸೆವೆನ್ ಇದೆ ಅಲ್ಲ ಇವು ಏನಂದರೆ ಡಿಫ್ರೆನ್ಸ್ ಟೂ ಟೂನೇ ಇದೆ ಬಟ್ ಟೂ ಸೇರಿರೋದ್ರಿಂದ ನೆಕ್ಸ್ಟ್ ಟೂ ಇದು ಅವಿಭಾಜ್ಯ ಸಂಖ್ಯೆಗಳು ಅಂತ ಹೇಳ್ಬೋದು ಏನು ಬರುತ್ತೆ ಅಂದರೆ ಟೂ ತ್ರೀ ಫೈವ್ ಡಿಫ್ರೆನ್ಸ್ ಟು ಟೂ ಇರೋದ್ರಿಂದ ತರ್ಟೀನ್ ಆದಮೇಲೆ ಟೂ ಅಂದರೆ ಫಿಫ್ಟೀನ್ ಬರಬೇಕು ಬಟ್ ಫಿಫ್ಟೀನ್ ಬಂದೆಲ್ಲ ಸವೆಂಟೀನ್ ತೊಗೊಂಡಿದ್ದೀವಿ ಯಾಕಂದರೆ ಅವಿಭಾಜ್ಯ ಸಂಖ್ಯೆಗಳು ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ಏನಿದೆ ಅಂತ ಅಂದರೆ ಈ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನೂ ಇಲ್ಲ ತನ್ನಿಂದ ತಾನೇ ಭಾಗ ಹೋಗಬೇಕು ಬಿಟ್ಟರೆ ಒಂದರಿಂದ ಭಾಗ ಹೋಗಬೇಕು ಅಷ್ಟು ಬಿಟ್ಟರೆ ಯಾವುದ್ರಿಂದ ಭಾಗ ಹೋಗಲ್ಲ ಅಂಥ ಸಂಖ್ಯೆಗಳನ್ನ ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಇನ್ನು ಅದನ್ನು ಇನ್ನೂ ಅಂದರೆ ಈ ಕ್ವಶನ್ನ ನಿಮಗೆ ಅರ್ಥ ಆಗಬೇಕಂದ್ರೆ ಇನ್ನೊಂದು ಪ್ರಾಬ್ಲಮ್ ಬಿಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿರಿ ಫಾರ್ಟಿ ಏಯ್ಟ್ ತರ್ಟಿ ಸಿಕ್ಸ್ ಗ್ಯಾಪ್ ಕೊಟ್ಟಿದ್ದಾರೆ ಏಯ್ಟೀನ್ ಟ್ವೆಲ್ ಏಯ್ಟ್ ಸಿಕ್ಸ್ ಸೊ ಕ್ವಶನ್ ಮಾರ್ಕ್ ಇರ್ತಕ್ಕಂತಹ ಆನ್ಸರ್ ಏನು ಅಂತ ನೋಡಿದ್ದಾರೆ ನೀವು ಇಲ್ಲಿ ಯಾವ ರೀತಿಯಿಂದ ಕಂಡುಹಿಡಬೇಕು ಅಂದರೆ ಸಿಕ್ಸ್ಲಿಂದ ಏಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಫೋರ್ ಇದೆ ಏಯ್ಟ್ಲಿಂದ ಟ್ವೆಲ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಫೋರ್ ಇದೆ ಸಾರಿ ಸಿಕ್ಸ್ಲಿಂದ ಏಟಿಗೆ ಎಷ್ಟು ಡಿಫ್ರೆನ್ಸ್ ಇದೆ ಟೂ ಇದೆ ಏಯ್ಟ್ಲಿಂದ ಟ್ವೆಲ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಫೋರ್ ಇದೆ ಟ್ವೆಲ್ನಿಂದ ಏಯ್ಟೀನ್ಗೆ ಎಷ್ಟು ಡಿಫ್ರೆನ್ಸ್ ಇದೆ ಸಿಕ್ಸ್ ಇದೆ ಟೂ ಫೋರ್ ಸಿಕ್ಸ್ ಸೊ ನೆಕ್ಸ್ಟು ಏನು ಬರುತ್ತಾ ಸಿಕ್ಸ್ ಅಂದರೆ ಏಯ್ಟ್ ಬರುತ್ತಾ ಅಂದರೆ ಏಯ್ಟೀನ್ಗೆ ಏಟ್ ಡಿಫ್ ಏಯ್ಟ್ ಹ್ಯಾಡ್ ಮಾಡಿದ್ರೆ ಟ್ವೆಂಟಿ ಸಿಕ್ಸ್ ಹಾಂ ಈಗ ಟ್ವೆಂಟಿ ಸಿಕ್ಸ್ ಒಳಗೆ ಒಳ್ಳೆ ಒಪ್ಪೀಸ್ ಏಯ್ಟೀನ್ ಕಳೀರಿ ಏಯ್ಟ್ ಡಿಫ್ರೆನ್ಸ್ ಬರುತ್ತಾ ಬರುತ್ತೆ ಸೊ ನೆಕ್ಸ್ಟು ಏಯ್ಟ್ ಆದಮೇಲೆ ಟೆನ್ ಡಿಫ್ರೆನ್ಸ್ ಇರಬೇಕಲ್ಲ ತರ್ಟಿ ಸಿಕ್ಸ್ಲಿಂದ ಟ್ವೆಂಟಿ ಸಿಕ್ಸ್ ಅಂದರೆ ಟೆನ್ ಡಿಫ್ರೆನ್ಸ್ ಐತಿ ನೆಕ್ಸ್ಟು ಟ್ವೆಲ್ ಡಿಫ್ರೆನ್ಸ್ ಇರಬೇಕು ಫಾರ್ಟಿ ಏಯ್ಟ್ ಒಳಗೆ ತರ್ಟಿ ಸಿಕ್ಸ್ ತೆಗೆದ್ರೆ ಟ್ವೆಲ್ ಡಿಫ್ರೆನ್ಸ್ ಇದೆ ಏನು ಮಾಡಿದರೆ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ಡಿಫ್ರೆನ್ಸ್ ಡಿಫ್ರೆನ್ಸ್ ತೆಗೆದಾಗ ಹೋಗಿದ್ದಾರೆ ಅವರು ಅಂದರೆ ನಮ್ಮ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಕ್ವಶನ್ ಏನು ಬರುತ್ತೆ ಅಂದರೆ ಕ್ವಶನ್ ಮಾರ್ಕ್ ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಉತ್ತರ ಏನು ಬರುತ್ತೆ ಟ್ವೆಂಟಿ ಸಿಕ್ಸ್ ಬರುತ್ತೆ ಸೊ ಈ ರೀತಿ ನಾವು ಗಣಿತಿನ ಪ್ರತಿಬಿಂಬಿಸ್ತೀವಿ ಅಂತ ಹೇಳ್ಬೋದು ಇಲ್ಲಿಗೆ ನನ್ನ ಟಾಪಿಕ್ ಮುಗೀತು ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಥ್ಯಾಂಕ್ ಯು ಹೊನ್ನೆಂಡ್